ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಶ್ರೀ ಫ್ರಾಮ್ ಬೆಳಗಾವಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ರೀ ಮನೆಯಲ್ಲಿನ ಪನ್ನೀರ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನ್ರಿ. ಮನೇಲಿ ಮಾಡಿರೋ ಪನ್ನೀರ್ ಹೆಲ್ದಿ ಆಗಿರ್ತೈತ್ರಿ, ಅದಕ್ಕೆ ನೀವು ಮನೆಯಲ್ಲಿನೇ ಈಸಿಯಾಗಿ ಮಾಡ್ಕೋಬೋದ್ರಿ. ಅದನ್ನ ಯಾವ ರೀತಿ ಅಂತ ತಿಳಿಸ್ಕೊಡ್ತೇನ್ರಿ, ಬರ್ರಿ. ನಾನಿಲ್ಲಿ 1 ಲೀಟರ್ ಹಾಲು ತೊಗೊಂಡಿದ್ದೀನಿ, ನಂದಿನಿ ಪ್ಯಾಕೆಟ್ದು. ಹಾಗೆ 2 ನಿಂಬೆಹಣ್ಣನ್ನು ರಸ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇವಾಗ ಹಾಲನ್ನ ಉಕ್ಕಿ ಬರೋ ತನಕ ಏನು ಮಾಡೋಣ್ರಿ, ನಾವು ಕಾಯಿಸ್ಕೊಳ್ಳೋರಿ. ನೋಡಿ, ಹಾಲು ಉಕ್ಕಿ ಬರೋವರೆಗೂ ಈ ಥರ ಕಾಯಿಸ್ಕೋಬೇಕು. ನೋಡಿ, ಈ ಥರ ಉಕ್ಕಿ ಬರ್ತಿದೆ. ಇವಾಗ ನಿಂಬೆ ಹಣ್ಣಿನ ರಸನ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ತಿರ್ಸ್ಕೋಬೇಕು ರೀ. ನೋಡಿ, ಈ ಥರ ನಿಂಬೆ ಹಣ್ಣನ್ನು ರಸ ಹಾಕೋದು ಈ ಥರ ತಿರುವಬೇಕು ರೀ. ನೋಡಿ, ಇವಾಗ ನಿಂಬೆಹಣ್ಣಿನ ರಸ ಹಾಕಿದ ತಕ್ಷಣ ಈ ಥರ ಒಡೆದಿದೆ ಹಾಲು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ನಾನು ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇವಾಗ ಇದನ್ನ ಹಾಲು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲನೂ ಹಾಕ್ಕೋಬೇಕು ರೀ. ಇವಾಗ ಇದನ್ನ ಬಟ್ಟೆನ ಈ ಥರ ಇಟ್ಕೋರಿ, ಈ ಥರ ತಿರುಗಿಸ್ಬಿಟ್ಟು ಅದನ್ನ ಹಿಂಡಿ. ನೋಡಿ, ಈ ಥರ ಟೈಟಾಗಿ ತಿರುಗಿಸಿ. ಈ ಥರ ಹಿಂಡಿ ಇಟ್ಕೋಬೇಕು. ನೋಡಿ, ಈ ಥರ ಟೈಟಾಗಿ ಒಂದು 5 ನಿಮಿಷ ಇದನ್ನ ಹಾಗೆ ಇಟ್ಬಿಡಿ. ನೋಡಿ, ಇವಾಗ ಒಂದು ಸ್ವಲ್ಪ ಕೈಯಿಂದ ಈ ಥರ ಪ್ರೆಸ್ ಮಾಡಿ, ಬಟ್ಟೆ ಮೇಲೇ ಈ ಥರ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ನೋಡಿ ಫ್ರೆಂಡ್ಸ್, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ. ಮನೇಲಿ ಯಾವ ಥರ ಪನ್ನೀರನ್ನು ರೆಡಿ ಮಾಡೋದಂತ ಎಷ್ಟು ಈಸಿ ಆಗಿದೆ. ನೀವು ಇದನ್ನು ಈ ಥರ ಮಾಡಿ ನೋಡಿ, ನಮಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಹೊಸ ನೋಟಿಫಿಕೇಶನ್ಗಳು ಬರುತ್ತೆ ವಿಡಿಯೋದು. ಧನ್ಯವಾದಗಳು.